ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ಹಿರಿಯ ರಂಗಕರ್ಮಿಗಳು, ಆತ್ಮೀಯರಾದ ಶ್ರೀ ಕನಸು ರಮೇಶ್ ಅವರೇ ಹಾಗೂ ಅನ್ನದಾತರೆ, ಹಿರಿಯ ನಟರೆ ಹಾಗೂ ನಮ್ಮ ನಿರ್ದೇಶಕರ ದಿಲೀಪ್ ಮಿತ್ರ ಹಾಗೂ ವೇದಿಕೆ ಮೇಲಿರೋಕ್ಕೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ಇದು ಸಿನಿಮಾದಲ್ಲೇ ಒಂದು ಹೊಸ ಶೈಲಿಯ ಹೆಸರಿದೆ, ಒಂದು ಮದುವೆಯ ಕಥೆ. ಎಲ್ರಿಗೂ ಮದುವೆ ಕತೆ, ಅವ್ರವ್ರ ಮದುವೆ ಕತೆ ಅವ್ರಿಗೆ ಗೊತ್ತೇ ಇರುತ್ತೆ, ಮದುವೆ ಆಗಿರೋರಿಗೆ ಗೊತ್ತಿರುತ್ತೆ ಎಲ್ಲ ಕತೆ ಏನು ಎತ್ತ ಅಂತ. ಅದನ್ನು ಇವರು ನಮ್ಮ ರಮೇಶ್ ಅವರು ಈಗ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ. ರಮೇಶ್ ಅವ್ರು ಹೇಳಿದಾಗೆ ಅದೊಂದು ಹಳ್ಳಿಗಳು ನಡೀತಕ್ಕಂಥ ಒಂದು ಮದುವೆಯ ಸುತ್ತ ನಡೆಯುವ ಹಲವಾರು ನೈಜ ಘಟನೆಗಳನ್ನು ಆಧರಿಸಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಇದರಲ್ಲೊಂದು ಒಳ್ಳೆ ನನಗೆ ಪಾತ್ರ ಕೂಡ ಒಂದು ಲೀಡ್ ರೋಲ್ ಕೊಟ್ಟಿದ್ದಾರೆ. ಸೊ ಯುಗಾದಿ ಹಬ್ಬ ಆದಮೇಲೆ ಮೊದಲ ಮುಹೂರ್ತ ಇದು, ಹೊಸ ವರ್ಷದ ಹೊಸ ಮುಹೂರ್ತ. ಚಿತ್ರತಂಡಕ್ಕೆ ಶುಭವಾಗಲಿ. ಈಗಾಗಲೇ ಕನಸು ರಮೇಶ್ ಅವರು ಆಯುಕ್ತ ಅನ್ನೋ ಸಿನಿಮಾ ಮಾಡಿ ಅದರಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ರಂಗಭೂಮಿಯಲ್ಲಿ ಸುಮಾರು ಹಲವಾರು ಯಶಸ್ವಿ ಪ್ರದರ್ಶನಗಳನ್ನು ಮಾಡಿರ್ತಕ್ಕಂಥ ರಂಗಭೂಮಿಯ ಕರ್ತೃ ಶ್ರೀ ರಮೇಶ್ ಅವರು, ಅವರು ಕಥೆಯನ್ನು ಮಾಡಿ ದಿಲೀಪ್ ಅವರ ಸಾರಥ್ಯದಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಈ ಸಿನಿಮಾ ಯಶಸ್ಸನ್ನು ಕಾಳಲಿ. ಹಾಗೆ ನಮ್ಮ ಬೌಬೋ ಬಿರಿಯಾನಿ ಖ್ಯಾತಿ ರಮೇಶಣ್ಣ ಅವರು, ಜಯರಾಮಣ್ಣ ಅವರು, ಅವರು ಕೂಡ ಒಂದು ಒಳ್ಳೆ ಪಾತ್ರ ನಡೆಸ್ತಾರೆ. ನಟರಾಜ್ ಅವರು ಇದ್ದಾರೆ ಮತ್ತು ನಮ್ಮ ಆತ್ಮೀಯ ಮಿತ್ರರಿದ್ದಾರೆ. ಎಲ್ಲರೂ ಕೂಡ ಶುಭವಾಗಲಿ. ವಿಶೇಷವಾಗಿ ನಿರ್ಮಾಪಕರಿಗೆ ಈ ಸಿನಿಮಾ ಒಳ್ಳೆ ಹಿಟ್ಟಾಗಿ ನೀವು ಹಾಕಿರೋ ಬಂಡವಾಳ ವಾಪಸ್ ಬರಲಿ ಅಂತ ಮಂಡ್ಯ ಮಹಾಕಾಳಮ್ಮನಲ್ಲಿ ಬೇಡ್ಕೊಳ್ತೀನಿ. ಇಡೀ ಚಿತ್ರತಂಡ ಇವತ್ತು ಸ್ಥಳೀಯ ಕಲಾವಿದರನ್ನ ಬಳಸ್ಕೊಂಡು ಈ ಸಿನಿಮಾ ಮಾಡ್ತಾ ಇರೋದು ವಿಶೇಷ. ನಮ್ಮ ಕನಸು ರಮೇಶ್ ಅವರು ಹಾಗೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಸುಷ್ಮಿತಾ ಮತ್ತು ಜಗ್ಗಪ್ಪ ಅವರು ಏನು ಅವರಿಗೆ ಫೋಟೋಶೂಟಲ್ಲಿದ್ದಾರೆ. ಮದುವೆಯ ಕತೆ ಅಂದರೆ ಎಲ್ಲರಿಗೂ ಅವ್ರವ್ರ ಮದುವೆ ಕತೆ ಅವ್ರಿಗೆ ಗೊತ್ತೇ ಇರುತ್ತೆ. ಮದುವೆ ಆದಮೇಲೂ ಕತೆ ಗೊತ್ತಿರುತ್ತೆ, ಮದುವೆ ಆಗೋಕ್ಕೆ ಮೊದಲು ಗೊತ್ತಿರುತ್ತೆ, ಮದುವೆ ಆದ ನಂತರ ಏನು ನಡೆಯುತ್ತೆ ಎಲ್ಲ ಕತೆಗಳು ಗೊತ್ತಿರುತ್ತೆ. ಒಂದು ಮದುವೆ ಆಗಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳನ್ನ ಪಡ್ತಾರೆ ಅನ್ನೋದು ಸೂಕ್ಷ್ಮವಾಗಿ ಸಿನಿಮಾದಲ್ಲಿ, ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡ್ಬೇಕು ಅನ್ನೋದನ್ನು ತೋರ್ಸೋಕೆ ಕೊಟ್ಟಿದ್ದಾರೆ ನಮ್ಮ ಕನಸು ರಮೇಶ್ ಅವರು ಮತ್ತು ಅವರ ತಂಡ. ಅವರ ಇಡೀ ತಂಡಕ್ಕೆ ಶುಭವಾಗಲಿ. ವಿಶೇಷವಾಗಿ ಮಾಧ್ಯಮ ಮಿತ್ರರು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ತಮ್ಮ ಬೆಂಬಲವನ್ನು ಸೂಚಿಸಿದರೆ ನಿಜವಾಗ್ಲು ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಮೂಡಿಬರುತ್ತೆ ಅಂತ ಕೇಳ್ಕೊಳ್ತಾ, ಒಂದು ಮದುವೆಯ ಕತೆ ಯಶಸ್ಸನ್ನು ಕಾಣಲಿ, ಆ ಬಂಡೆ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ ಮಾಡ್ತಾರೋ ಪೂಜೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ ಸರ್. ಕನ್ನಡ ಕುಲಕೋಟಿಗೆ ಈ ಬೌಬೌ ಬಿರಿಯಾನಿ ಜೈರಾಮ್ ಮಾಡುವ ಶರಣು ಶರಣು ಶರಣಾರ್ಥಿಗಳು. ಒಂದು ಮದುವೆ ಕತೆ, ಎಲ್ಲರೂ ತಪ್ಪದೆ ಬನ್ನಿ ಮದುವೆ. ಇದನ್ನ ನಿರ್ದೇಶಕರು ನಮ್ಮ ಕನಸು ರಮೇಶ್ರವರು ಮತ್ತು ನಮ್ಮ ದಿಲೀಪ್ರವರು, ನಮ್ಮ ನಿರ್ಮಾಪಕರು ಈ ಕತೆನ ಮಾಡೋಕ್ಕೆ ಹೊರಟವ್ರೆ. ಇದು ಎಲ್ಲರಿಗೂ ಬೇಕಾಗಿರುವಂಥ ಕತೆ. ಏನು ಈ ಮನುಕುಲಕ್ಕೆ ಏನು ಯಾರು ಸನ್ಯಾಸಿಗಳಾಗವ್ರೆ ಅವ್ರಿಗೆ ಮಾತ್ರ ಬೇಡ, ಬಾಕಿಯವ್ರಿಗೆ ಎಲ್ಲರಿಗೂ ಬೇಕು. ಕೆಲವರು ಮದುವೆ ಆಗಿ ಅನುಭವಿಸಿ ಸನ್ಯಾಸಿಗಳಾಗಿರೋದು ಉಂಟು. ಅಲ್ಲ, ಹಂಗೆ ಈ ಒಂದು ಮದುವೆ ಕತೆ ಚಿತ್ರ ಮಾಡಿಕೊಟ್ಟವ್ರೆ. ನಾನು 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾಮಿಡಿ ಪಾತ್ರ ಪೋಷಕ ಮಾತ್ರ ಮಾಡ್ಕೊಂಬಂದಿದ್ದೀನಿ. ಈ ಚಿತ್ರದಲ್ಲಿ ಮುಖ್ಯ ಪಾತ್ರ ಕೊಟ್ಟಿದ್ದಾರೆ, ನನಗೆಲ್ಲಿಲ್ಲದ ಸಂತೋಷ. ಈ ಚಿತ್ರ ಯಶಸ್ವಿಯಾಗಲಿ, ತಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾಕ್ಕಿರಲಿ ಅಂತ ಕೇಳ್ಕೊತೀನಿ. ನಾವು ಕಲಾವಿದರು ಹೇಳ್ಕೊಟ್ಟಿದ್ದ ಡೈಲಾಗ್ ಮಾತ್ರ ಹೇಳೋದು, ಹೊಸ್ದಾಗಿ ಹೇಳೋಕ್ಕೆ ಬರೋಲ್ಲ. ಹಂಗೆ ಡೈಲಾಗ್ ಅವ್ರು ಹೇಳ್ಕೊಡ್ತಾರೆ, ನಾವು ಹೇಳ್ತೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.
ಅದೇ ಹೇಳದ್ನಲ್ಲ, ಈ ಇದುವರೆಗೂ ಕಾಮಿಡಿ ಪಾತ್ರಗಳನ್ನ ಪೋಷಕ ಪಾತ್ರಗಳನ್ನ ಮಾಡ್ಕೊಂಬಂದಿದ್ದೀವಿ, ಇದರಲ್ಲಿ ಮುಖ್ಯ ಪಾತ್ರ ಅಂದಿದ್ದಾರೆ. ಇನ್ನು ಪೂರ್ಣವಾಗಿ ನಮಗೆ ಅಲ್ಲೇ ಹೇಳ್ತೀವಿ ನಿಮಗೆ, ನೀವು ಅಷ್ಟು ಕ್ಯಾಚ್ ಮಾಡ್ಕೋತೀರಿ ಅಂತ ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟು ಪೂರ್ಣ ಕತೆ ನನಗೆ ಹೇಳಿಲ್ಲ. ಮುಖ್ಯ ಪಾತ್ರ ಅಂತ ಹೇಳಿದ್ದಾರೆ, ಸಂತೋಷ ನಮಗೆ. ಸಸ್ಪೆನ್ಸ್ ಅಂತ. ನಮಸ್ಕಾರ, ನಾನು ಸಂತ ನಡಕ್ಕೆ ಮಾತಾಡ್ತಾ ಇದ್ದೀನಿ. ಒಂದು ಸಿನಿಮಾ ಕತೆ ಚಿತ್ರದ ಬಗ್ಗೆ ಏನಪ್ಪ ಅಂತಂದರೆ, ಈಗಾಗಲೇ ನಮ್ಮ ಹಿರಿಯ ಕಲಾವಿದ ಗಣೇಶ ಅವರು ಹೇಳಿದ್ದಾರೆ, ಮದುವೆ ಕತೆ, ಒಂದು ಮದುವೆ ಕತೆ ಗಣೇಶ ಹೇಳಿದ್ದಾರೆ, ಆಮೇಲೆ ನಮ್ಮ ಜಯಣ್ಣ ಅವ್ರು ಹೇಳಿದ್ದಾರೆ, ನಾನು ಹೇಳಬೇಕಾಗಿಲ್ಲ. ಈ ಯುದ್ಧದಲ್ಲಿ ಒಂದು ಲೀಡ್ ಅವ್ರು ಕೊಟ್ಟಿದ್ದಾರೆ, ಎಮ್ ಎಲ್ ಎ ಕ್ಯಾರೆಕ್ಟ್ರು ಪಾತ್ರ ಮಾಡ್ತಾ ಇದ್ದೀನಿ. ನಿರ್ದೇಶಕರಿಗೂ ಮತ್ತು ಅನ್ನದಾತ ಪ್ರಭುಗಳಾಗಿರ್ತಕ್ಕಂಥ ನಿರ್ಮಾಪಕರು ಎಲ್ಲರಿಗೂ ಶರಣಾರ್ಥಿಗಳಾಗಿದ್ದೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೂ ಮತ್ತು ಸ್ನೇಹಿತರಿಗೂ ಅಕ್ಕ ತಂಗಿರು ಅಣ್ಣ ತಂಬರಿಗೂ ಈ ನಟರಾಜಿನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ಮಾಧ್ಯಮ ಮಿತ್ರದವರಿಗೂ ವಂದನೆಗಳು, ಹಾಗೂ ಗಣೇಶ್ ಸರ್, ನಮ್ಮ ನಿರ್ದೇಶಕರು ಸರ್ಗೆ, ಆಮೇಲೆ ಜಯರಮಣ ಅವ್ರಿಗೆ, ನಮ್ಮ ನಿರ್ದೇಶಕರು ಕೋ ಡೈರೆಕ್ಟ್ರು ದಿಲೀಪ್ ಅವ್ರಿಗೆ, ಎಲ್ಲರಿಗೂ ವಂದನೆಗಳು. ನಮ್ಮ ಜಯರಾಮಣ್ಣನ ನಾವು ಸುಮಾರು ಸಿನಿಮಾದಲ್ಲಿ ನೋಡಿದ್ದೀವಿ, ಸೀರಿಯಲ್ಗಳಲ್ಲೆಲ್ಲ ನೋಡಿದ್ದೀವಿ. ಖುಷಿಯಾಗಿ ಅವರು ಹೇಳ್ಕೊಟ್ಟಿದ್ದು ಆ್ಯಕ್ಟ್ ಮಾಡ್ತಾಯಿದ್ರು, ಈಗ ಅವ್ರಿಗೆ ಒಂದು ಪ್ರಮುಖ ಪಾತ್ರ ಇದರಲ್ಲಿ ಸಿಕ್ಕಿದೆ. ಹೀರೋ ಅನ್ನೋದ್ರಲ್ಲಿ ತಪ್ಪಾಗಲಾರದು, ಸಂಪೂರ್ಣ ಹಾಸ್ಯಮಯ ಇದೆ ಇದರಲ್ಲಿ. ಒಂದು ಹಳ್ಳಿಲಿ ನಡೆಯೋ ಒಂದು ಮದುವೆ ಕತೆ ಇದಾಗಿರುತ್ತೆ. ತುಂಬ ಚೆನ್ನಾಗಿ ಲೈನ್ ಮಾಡ್ಕೊಂಡಿದ್ದಾರೆ ಸಾರು. ದಿಲೀಪ್ ಅವರು ಇದಕ್ಕೆ ತುಂಬ ಸಹಕಾರ ಮಾಡ್ತಿದ್ದಾರೆ, ಮತ್ತು ಎಲ್ಲರದು, ನಿಮ್ಮ ಮಾಧ್ಯಮದವ್ರದ್ದು ಮತ್ತು ಎಲ್ಲ ಕಲಾವಿದರದ್ದು ಸಹಕಾರ ಬೇಕು. ನಮ್ಮ ಜಯರಮಣನ ಬೆಳೆಸೋಣ, ಆರಿಸೋಣ. ಎಲ್ಲರಿಗೂ ನಮಸ್ಕಾರ.